ಯಾರು? ಏನ್ ಹೇಳಿ? ಮೇಡಮ್, ಸಂಧ್ಯಾನವ್ರು ನೀವೇನಾ? ಕೊರಿಯರ್ ಬಂದಿದೆ. ನಾನೇ ಸಂಧ್ಯಾ, ಕೊಡಿ. ಥ್ಯಾಂಕ್ ಯು ಮೇಡಮ್. ನೋಡ್ರಿ ಅಲ್ಲಿ, ಬರೀ ಇದೇ ಆಯ್ತು. ಯಾಕೆ ಹಿಂಗ ಆಡ್ತಾ ಇದ್ದಾಳು? ನೀನ್ ಸರಿಗಿದ್ರೆ ತಾನೆ ನಿನ್ ಮಗಳು ಸರಿಗಿರೋದು? ಸಾಕು, ಸುಮ್ನೆ ರೀ ನೀವು. ಯಾರು? ಅವನೇ ಕಳ್ಸಿರ್ತಾನೆ. ಹಾಯ್ ಸಂಧ್ಯಾ. ಎಲ್ಲಿ ಬರ್ತೀನಿ ಅಂದ್ರಿ? ಬರ್ಲೇ ಇಲ್ಲ, ಸ್ವಲ್ಪ ಕೆಲಸ ಇದೆ. ಇವತ್ತು ಬೇಗ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತು. ಹಾಗೆ ಬಂದು ನಿಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡ್ತೀನಿ. ಸರಿ, ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಆರಾಮ ರೆಸ್ಟ್ ಮಾಡಿ, ನಿಮ್ಮನ್ನ ಕಾಯಿಸೋಷ್ಟು ಟೈಮ್ ನಾನು ಕೊಡಲ್ಲ. ಸರಿ, ಬಾಯ್. ಓಕೆ, ಬಾಯ್. Yeah.
ಸಂಧ್ಯಾ, 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 ಏನಾಯ್ತು ಸಂಧ್ಯಾ? ಯಾಕೆ, ಏನಕ್ಕೆ ಕಳ್ತಿದ್ಯಾ ಹೇಳು. ಏನಿದು, ಯಾರಿದೆಲ್ಲ ಮಾಡಿದ್ದು? ಏನಾಯ್ತು ಸಂಧ್ಯಾ, ಏನಾಯ್ತು? ಏಯ್ ಸಂಧ್ಯಾ, ಸಂಧ್ಯಾ, ಏನ್ ಮಾಡ್ತೀಯ ಸಂಧ್ಯಾ? ಇರು. ಏಯ್ ಸಂಧ್ಯಾ, ಹಾ.
ಅಪ್ಪ, ನಾನು ಹೇಳಿದ್ದೇನು ಮಾಡಿದ್ರಿ? ಊಟ ಆಯ್ತಾ? ಮಾತ್ರೆ ತಗೊಂಡ? ಹೋಗಿ ಮಲ್ಕೋಗೋ. ಶರಣ್ ನಾಳೆ ಬರ್ತಿದ್ದಾನಪ್ಪ. ಅಪ್ಪ ಹೇಳಿದ ಮಾತು ಕೇಳಮ್ಮ, ನೀನು ಆರೋಗ್ಯ ನೋಡ್ಕೊ ಹೋಗು ಮೊದಲು. ಇವಳಿಗೆ ಹೆಂಗ್ರಿ ಅರ್ಥ ಮಾಡಿಸೋದು ನಾವು? ಎಲ್ಲ ನಮ್ಮ ಮನೆ ಬರ. ಅಯ್ಯೋ, ಏನು ಮಾಡಬೇಕು ಏನೋ ಒಂದೂ ಗೊತ್ತಾಗ್ತಿಲ್ಲ. ಸಂಧ್ಯಾ, ಏನಕ್ಕೆ? ಏನಾಯ್ತು ಸಂಧ್ಯಾ, ಏನಾಯ್ತು? ಏನಿದ್ದು? ಯಾರಿದ್ದೆಲ್ಲ ಮಾಡಿದ್ದು? ಏನಾಯ್ತು ಸಂಧ್ಯಾ, ಏನಾಯ್ತು? ಏನ್ ಮಾಡ್ತಿದ್ಯಾ? ಶರಣ್, 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 ಆ
ಯಾಕ್ರಿ ಬೇಜಾರಾಗಿದ್ದೀರಾ? ಏನಿದು? ಇದು ನಿನ್ನ ಮಗಳ ಮೆಡಿಕಲ್ ರಿಪೋರ್ಟು. ಹೆದರಬೇಕಾದೇನಿಲ್ಲ, ಮಗಳು ಸಿಜೋಪ್ರೀಮೆ ಎಂಬ ಕಾಯಿಲೆಯಿಂದ ನಡುತ್ತಾ ಇದ್ದಾಳೆ. ಈಗ ಫೈನಲ್ ಸ್ಟೇಜ್ನಲ್ಲಿ ಇದ್ದಾಳೆ. ನೀನು ನೋಡಿದ್ರೆ ಆಗಾಗ ಅವಳು ಬೈತಲೇ ಇರ್ತೀಯ. ಮಗಳಿಗೆ ಕಾಯಿಲೆ ಇರೋದೇ ಗೊತ್ತಿಲ್ಲ, ಅದಕ್ಕೆ ಈ ರೀತಿ ನಡ್ಕೊಳ್ಳೋದಲ್ವಾ? ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಸಂಧ್ಯಾ.